ಶಿಕ್ಷಣ ಸಿಗೋ ಮೊದಲು, ಮದುವೆ ಆಗೋ ಮೊದಲು, ಮಕ್ಕಳಾಗೋ ಮೊದಲು ಹೇಗಿದ್ರು, ಮತ್ತು ಇವತ್ತು ಹೇಗಾಗಿದ್ದಾರೆ, ಹೀಗಾಗಿಬಿಟ್ಟಿದ್ದಾರೆ. ಬೇರೆಯವ್ರ ಥರ ಮಾಡಿಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲದೆ ಪೇಚಾಡೋದಲ್ಲ. ಸದ್ಗುರು, ಹ್ಯೂಮನ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಅನ್ಇಮ್ಯಾಜಿನಬಲ್ ನಂಬರ್ ಆಫ್ ಆಟಮ್ಸ್, ಪಾರ್ಟಿಕಲ್ಸ್ ಅಂಡ್ ಮಾಲಿಕ್ಯೂಲ್ಸ್. ಆ್ಯಂಡ್ ಈವನ್ ದ ಮೈಂಡ್ ಈಸ್ ರಿಯಲಿ ವೆರಿ ಕಾಂಪ್ಲಿಕೇಟೆಡ್. ವಿತ್ ದೀಸ್ ಟು ಕಾಂಪ್ಲಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್, ಹೌ ಈಸ್ ಒನ್ ಎಕ್ಸ್ಪೆಕ್ಟೆಡ್ ಟು ಲಿವ್ ಅ ಸಿಂಪಲ್ ಲೈಫ್? ಅದು ನಿಮ್ಮ ಪ್ರಕಾರ ಸಿಂಪಲ್ ಲೈಫ್ ಅಂದ್ರೇನು ಅನ್ನೋದ್ರ ಮೇಲಿದೆ. ಬೆಪ್ಪರಾಗಿರೋದನ್ನೇ ಸರಳ ಜೀವನ ಅಂದುಕೊಂಡ್ರೆ ನಾನದನ್ನು ಶಿಫಾರಸು ಮಾಡಲ್ಲ. ಆದರೆ ಸರಳ ಜೀವನದ ಸಾಮಾನ್ಯ ಅರ್ಥ, ಜೀವನದಲ್ಲಿ ನೀವು ಮಾಡಿಕೊಳ್ಳೋ ಏರ್ಪಾಡುಗಳು ಸರಳವಾಗಿವೆ ಅಂತಿತ್ತು. ಆಗದು ನಿಮ್ಮನ್ನು ಸಿಕ್ಕಾಕ್ಸಲ್ಲ, ಬದಲಿಗೆ ಬೆಂಬಲ ನೀಡುತ್ತೆ. ನಾವು ಬದುಕಲ್ಲಿ ಮಾಡಿಕೊಳ್ಳೋ ಎಲ್ಲ ಏರ್ಪಾಡುಗಳು ಬದುಕನ್ನು ವರ್ಧಿಸಬೇಕು ಅಲ್ವಾ? ಶಿಕ್ಷಣ ಯಾಕೆ ಪಡ್ಕೋತೀರಿ? ಅದು ನಿಮ್ಮ ಬದುಕನ್ನು ವರ್ಧಿಸುತ್ತೆ ಅಂತ. ಮದುವೆ ಯಾಕೆ ಆಗ್ತಾರೆ? ಅದು ಬದುಕನ್ನು ವರ್ಧಿಸುತ್ತೆ ಅಂತ. ಮಕ್ಕಳನ್ನು ಯಾಕೆ ಹೇರ್ತಾರೆ? ಬದುಕನ್ನು ವರ್ಧಿಸುತ್ತೆ ಅಂತ. ವ್ಯಾಪಾರ ಯಾಕೆ ಮಾಡ್ತಾರೆ? ಬದುಕನ್ನು ವರ್ಧಿಸುತ್ತೆ ಅಂತ. ಆದರೆ ಜನರ ಮುಖ ನೋಡಿ. ಶಿಕ್ಷಣ ಸಿಗೋ ಮೊದಲು, ಮದುವೆ ಆಗೋ ಮೊದಲು, ಮಕ್ಕಳಾಗೋ ಮೊದಲು ಹೇಗಿದ್ರು, ಮತ್ತು ಇವತ್ತು ಹೇಗಾಗಿದ್ದಾರೆ? ಅವರು ವರ್ಧಿಸಿರೋ ಥರ ಕಾಣಿಸ್ತಿದೆಯಾ? ಹಲೋ, ಹೀಗಾಗಿಬಿಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ದೇ ಮೇಡ್ ಸೋ ಮೆನಿ ಅರೇಂಜ್ಮೆಂಟ್ಸ್ ದಟ್ ದೇ ಕ್ಯಾನಾಟ್ ಹ್ಯಾಂಡಲ್. ಅಂದರೆ ಅವರಿಗೆ ಹ್ಯಾಂಡಲ್ ಮಾಡೋಕೆ ಆಗದೇ ಇರೋಷ್ಟು ಏರ್ಪಾಡುಗಳನ್ನು ಮಾಡಿಕೊಂಡ್ರು ಅಲ್ವಾ? ಏರ್ಪಾಡುಗಳನ್ನ ನನಗೇನು ಅಗತ್ಯ ಅನ್ನೋ ಅರಿವಿನಿಂದ ಮಾಡಲಿಲ್ಲ. ಅವರ ಸಮಸ್ಯೆ, ಆಕೆ ದಿನ ಶಾಪಿಂಗ್ ಹೋಗ್ತಿದ್ದಾಳೆ, ಸೊ ನನಗೂ ಹೋಗಬೇಕು. ನನಗೇನೂ ಬೇಕಿಲ್ಲ, ಆದರೂ ಏನೋ ತೊಗೊಂಡು ಬರ್ತೀನಿ, ಏಕೆಂದರೆ ನೆರೆಯವಳು ಶಾಪಿಂಗಿಗೆ ಹೋಗ್ತಿದ್ದಾಳೆ. ಜನರು ಈ ಸ್ಥಿತಿಯಲ್ಲಿರೋದ್ರಿಂದ ಬದುಕಿನ ಕೊನೆಯಲ್ಲಿ ಏನು ತಗೊಂಡು ಹೋಗೋಕ್ಕಾಗದೇ ಇದ್ದರೂ ಹೆಚ್ಚಿನ ಮನೆಗಳು ಗೋಡೌನ್ಗಳಾಗಿವೆ. ಮನೆಯಲ್ಲಿ ಎಷ್ಟೋ ವಸ್ತುಗಳನ್ನು ಒಂದೋ ಎರಡೋ ವರ್ಷ ಬಳಸಿರೋದೇ ಇಲ್ಲ, ಅಲ್ಲೇ ಇರುತ್ತೆ. ಕೊಡಕ್ಕೆ ಮನಸ್ಸಿಲ್ಲ, ಆದರೆ ಅದು ಬದುಕನ್ನು ಗೋಜಲಾಗಿಸ್ತಿದೆ. ಮನೆಯಲ್ಲಿ ನಡೆದಾಡಬೇಕಿದ್ರೆ ಎಡವಿಕೊಂಡು ಸರ್ಕಸ್ ಮಾಡಬೇಕು. ಏಕೆಂದರೆ ಅವರು ಆ ಮನೆ ಕಟ್ಟಿದ್ದು, ಆ ವಸ್ತುಗಳನ್ನು ಕೊಂಡುಕೊಂಡಿದ್ದು, ಸಂಬಂಧಗಳನ್ನು ಮಾಡಿಕೊಂಡಿದ್ದು ತಮ್ಮ ಬದುಕನ್ನು ವರ್ಧಿಸೋದಕ್ಕಾಗಿ ಅಲ್ಲ. ಎಲ್ಲವನ್ನೂ ಬದುಕನ್ನು ಗೋಜಲಾಗಿಸೋದಕ್ಕೆ ಬಳಸ್ತಿದ್ದಾರೆ. ಹಾಗಾಗಿ ಸಿಂಪಲ್ ಲೈಫ್ ಅಂದರೆ ನೀವು ಸಿಕ್ಕಾಕ್ಕೊಂಡಿಲ್ಲ ಅಂತ, ಅದು ಮುಖ್ಯ. ವರ್ಧಿಸಿದ್ದೀರಾ, ಸಿಕ್ಕಾಕ್ಕೊಂಡಿಲ್ಲ? ಯಾವ ಥರದ ಏರ್ಪಾಡುಗಳನ್ನಾದರೂ ಮಾಡಿಕೊಳ್ಳಿ, ಆದರೆ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗೋದನ್ನು ಮಾಡಿಕೊಳ್ಳಿ. ಬೇರೆಯವ್ರ ಥರ ಮಾಡಿಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲದೆ ಪೇಚಾಡೋದಲ್ಲ. ನಿಮಗೆ ಅಗತ್ಯ ಇಲ್ದಿರೋ ಏರ್ಪಾಡು ಯಾಕೆ ಮಾಡ್ಕೋತೀರಾ? ಅಗತ್ಯ ಇಲ್ದಿರೋ ಏರ್ಪಾಡು ಮಾಡಿಕೊಂಡ್ರೆ ಅವು ನಿಮ್ಮನ್ನು ಸಿಕ್ಕಾಕ್ಸುತ್ತವೆ. ನನಗೆ ಯಾವ ಥರದ ಏರ್ಪಾಡು ಒಳ್ಳೆಯದು ಅದನ್ನು ಮಾಡಿಕೊಳ್ಳಿ, ಅದು ಸರಳ ಜೀವನ. ಸರಳ ಜೀವನ ಅಂದರೆ ನೀವು ಬೆಪ್ಪರು ಅಂತಲ್ಲ, ಸರಿನಾ? ಬದುಕನ್ನು ಹೇಗಿಟ್ಕೊಂಡಿದ್ದೀರಾ ಅಂದರೆ ಯಾವಾಗ ಬೇಕಾದರೂ ನಿಮಗೆ ಅಗತ್ಯ ಬಿದ್ದಲ್ಲಿ ಹೋಗಬಹುದು, ಅಗತ್ಯವಿದ್ದದನ್ನು ಮಾಡಬಹುದು. ಜೇಡ ಬಲೆ ಬೀಸೋದು ಬೇರೆ ಕೀಟಗಳು ಸಿಕ್ಕಿ ಬೀಳಲಿ ಅಂತ, ಆದರೆ ನೀವೇ ಬಲೆ ಬೀಸಿ ನೀವೇ ಸಿಕ್ಕಾಕ್ಕೊಂಡ್ರೆ ನೀವೊಂದು ಪೆದ್ದು ಜೇಡ ಅಲ್ವಾ? ಹೆಚ್ಚಿನ ಮನುಷ್ಯರು ಇದೇ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಸಿಂಪ್ಲಿಸಿಟಿ ಅಂದರೆ ನಿಮ್ಮನ್ನು ಸಿಕ್ಕಾಕಿಸದೇ ಇರೋ ವಿವೇಚನಯುತ ಏರ್ಪಾಡು. ಏರ್ಪಾಡುಗಳನ್ನು ಹೇಗೆ ಮಾಡಿಕೊಂಡ್ರಿ ಅಂದರೆ, ನೀವು ಈ ದಿಕ್ಕಿನಲ್ಲಿ ಹೋಗ್ತಿದ್ದಾಗ ಏನಾದರೂ ಮಹತ್ವದ್ದು ಆ ದಿಕ್ಕಿನಲ್ಲಿ ಆಗ್ತಿದ್ರೆ ನಿಮಗೆ ಆ ದಿಕ್ಕಿನಲ್ಲಿ ಹೋಗೋಕ್ಕಾಗತ್ತೆ. ನಿಮ್ಮ ಏರ್ಪಾಟುಗಳು ನಿಮ್ಮನ್ನು ಸಿಕ್ಕಾಕ್ಸಲ್ಲ. ಇದು ಸರಳ ಬದುಕು, ಜಾಣ ಬದುಕು.